ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟವಾಗುವಂಥ ರೆಸಿಪಿ. ಕಡಲೆಬೀಜ ಚಿಕ್ಕಿ ಮತ್ತು ಕಡಲೆಬೀಜ ಬರ್ಫಿ ಅಂತ ಕರೀತಾರೆ. ತುಂಬಾ ಸುಲಭವಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಡ್ಬೋದು. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಇದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ, ಸುಮಾರು 200 ಗ್ರಾಮ್ ಆಗೋಷ್ಟು. ಇಲ್ಲಿ 1 ಕಪ್ ಕಡಲೆ ಬೀಜಗೆ ಅದೇ ಕಪ್ ಅಳತೆಗೆ 1¼ ಕಪ್ ಆಗೋಷ್ಟು ಉಂಡೆ ಬೆಲ್ಲನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1/2 ಕಪ್ ನೀರು, 1 ಟೇಬಲ್ ಸ್ಪೂನ್ ತುಪ್ಪ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಈ ಥರ ಒಂದು ಅಲ್ಯೂಮಿನಿಯಂ ಟ್ರೈ ತಗೊಂಡಿದ್ದೀನಿ. ನೀವು ಬೇಕಂದರೆ ಸ್ಟೀಲ್ ಪ್ಲೇಟು ಇಲ್ಲ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಕೂಡ ನೀವು ತುಪ್ಪ ಹಚ್ಚಿಟ್ಕೊಳ್ಳಿ, ತುಪ್ಪ ಬದಲು ಎಣ್ಣೆ ಕೂಡ ಹಚ್ಚಿಟ್ಕೊಂಬಿಡ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು, ಸೊ ಮಧ್ಯಮ ಉರಿ ಇಟ್ಕೊಂಡು ಇದನ್ನು ಹೈ ಫ್ಲೇಮಲ್ಲೂ ಬೇಡ, ಸಿಮ್ಮಲ್ಲೂ ಬೇಡ, ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಒಂದು 7ರಿಂದ 8 ನಿಮಿಷವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕಂದ್ಬಿಟ್ಟು ಜಾಸ್ತಿ ಉರಿಯಕ್ಕೆ ಹೋಗಬೇಡಿ, ಅಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗೋವರೆಗೂ ಉರಿಯಕ್ಕೆ ಹೋಗಬೇಡಿ. ಈ ಥರ ಮೀಡಿಯಮ್ ಆಗಿ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಆರಿದ ಮೇಲೆ ಅದ್ರ ಮೇಲೆ ಇರುವಂಥ ಸಿಪ್ಪೆ ಎಲ್ಲ ತೆಗೆದು 2 ಭಾಗ ಥರ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ 2 ಭಾಗ ಥರ ಮಾಡಿಟ್ಕೊಂಡಿದ್ದೀನಿ. ಏನಿಲ್ಲ, ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಆ ಸಿಪ್ಪೆನೂ ಹೋಗುತ್ತೆ, ಕಡಲೆ ಬೀಜ ಕೂಡ 2 ಭಾಗ ಆಗುತ್ತೆ. ಸೊ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಿ. ಅಚ್ಚು ಬೆಲ್ಲಗಿಂತ ಉಂಡೆ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಕೂಡ ಇರಲ್ಲ, ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ 1¼ ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಸೊ ನೀವು ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ತೊಗೊಳ್ಳಿ. ಮತ್ತು 1¼ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪಾಕ ಕರಗೋ ಥರ ಈ ಥರ ಮಾಡ್ಕೋಬೇಕು. ಫುಲ್ಲು ಪಾಕ, ಗಟ್ಟಿ ಪಾಕ ಬರಬೇಕು. ನಿಮ್ಗೆ ಯಾವ ರೀತಿ ಪಾಕ ಬರಬೇಕಂತ ಗೊತ್ತಾಗಬೇಕಂದ್ರೆ ಈ ಥರ ಒಂದು ಪ್ಲೇಟಿಗೆ ನೀರು ಹಾಕಿಟ್ಕೊಂಡು ಈ ಥರ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮೆತ್ತಿಗಿದ್ರೆ ಇನ್ನೂ ಪಾಕ ರೆಡಿಯಾಗಿಲ್ಲ ಅಂತ. ಸೊ ಇದು ಆದಷ್ಟು ಗಟ್ಟಿ ಪಾಕ ಬರಬೇಕು, ಅಂದರೆ ತೀರಾ ಶಬ್ದ ಬರಬೇಕು, ಕೆಳಗಡೆ ಹಾಕಿದ್ರೆ ಶಬ್ದ ಬರಬೇಕು. ಸೊ ಇವಾಗ ನೋಡಿ, ಗಟ್ಟಿ ಪಾಕ ಬಂದಿದೆ ಇವಾಗ. ಈಗ ನೋಡಿ, ಅದೇ ಥರ ಪ್ಲೇಟಿಗೆ ಹಾಕ್ಕೊಂಡು ಒಂದು 10 ಸೆಕೆಂಡ್ ಬಿಟ್ಟು ಇದನ್ನು ಉಂಡೆ ಕಟ್ಟಿ ಈ ಥರ ಪ್ಲೇಟ್ಗೆ ಹಾಕಿದ್ರೆ ಶಬ್ದ ಬರಬೇಕು, ಗಟ್ಟಿಯಾಗಬೇಕು. ಸೊ ಗಟ್ಟಿ ಪಾಕ ಆಗಿದ ತಕ್ಷಣವೇ ನೀವೇನು ಮಾಡಬೇಕಂದ್ರೆ, ಕಲರ್ ಕೂಡ ಡಾರ್ಕ್ ಆಗಿದೆ ಬೆಲ್ಲ, ಸೊ ಸ್ಟೌವ್ನ ಆಫ್ ಮಾಡಿಬಿಡಿ. ಸ್ಟೌವ್ ಆಫ್ ಮಾಡಿಬಿಟ್ಟು ಕಡಲೆ ಬೀಜನ ನಾವೇನು ರೆಡಿ ಮಾಡಿಟ್ಟಿದ್ರೋ ಅದನ್ನ ಹಾಕ್ಕೊಂಡು ಇಮಿಡಿಯೇಟ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಕಡಲೆ ಬೀಜ ಹಾಕಿದ ತಕ್ಷಣವೇ ಒಂದೊಂದು ಕಡೆ ಬೆಲ್ಲ ಇರಲ್ಲ, ಒಂದೊಂದು ಕಡೆ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಮಿಡಿಯೇಟ್ಲಿ ನಾವು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಟಿದ್ರಲ್ಲ ಅದಕ್ಕೆ ಹಾಕ್ಕೊಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಬೆಲ್ಲ ಕಡಲೆ ಬೀಜ ಉಂಡೆ ಯಾವ ರೀತಿ ಮಾಡೋದಂತ ಕೂಡ ತೋರಿಸಿದ್ದೀನಿ. ಸೊ ಹಬ್ಬದ ಸ್ಪೆಷಲ್ ರೆಸಿಪಿಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ನಿಮಗೆ ದಪ್ಪಕ್ಕೆ ಬೇಕಂದರೆ ದಪ್ಪಗೆ, ಇಲ್ಲಾಂದರೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಇದನ್ನು ಚೆನ್ನಾಗಿ ಸೌಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ರವಾಗೇ ಮಾಡಬೇಕು. ಸೊ ಅದೇನಾದರೂ ಸೌಟಿಗೆ ಅಂಟೋ ಥರ ಇದ್ದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ಬಿಡ್ತೀನಿ ಆರಕ್ಕೆ. 10 ನಿಮಿಷ ಆದಮೇಲೆ ಇದನ್ನು ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬಿಸಿ ರವಾಗೇ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು 10 ನಿಮಿಷ ಆಗಿದೆ, ಈ ಥರ ನಾನು ಪಿಜ್ಜಾ ಕಟರಿಂದ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೀವು ಬೇಕಂದರೆ ಚಾಕುವಿಂದ ಕೂಡ ಮಾರ್ಕ್ ಮಾಡ್ಕೋಬೋದು. ಈ ಥರ ಒಂದು ರೆಸಿಪಿನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಈ ಕಡಲೆಬೀಜ ಬರ್ಫಿ ಬಂದ್ಬಿಟ್ಟು ಹೆಲ್ತ್ ಕೂಡ ಒಳ್ಳೆಯದೆ. ಸೊ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಸೊ ಇದನ್ನು ಒಂದು 4ರಿಂದ 5 ಅವರ್ ಫುಲ್ಲು ಆರಕ್ಕೆ ಬಿಡಬೇಕು. ಒಂದು 5 ಅವರ್ ಆರಿದ ಮೇಲೆ ನೋಡಿ, ಈ ಥರ ನಾನು ಚಪಾತಿ ಅಥವಾ ಸೌಟ್ನಿಂದ ಈ ಥರ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಫುಲ್ಲು ಆರಿದೆ. ಈ ಥರ ಅದು ಪೀಸು ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ. ಈ ಥರ ನೋಡಿ, ಒಡೆದ್ರೆ ಕರುಮ್ ಕರುಮ್ ಅಂತ ಶಬ್ದ ಬರಬೇಕು. ಇವಾಗ ರೆಡಿಯಾಗಿದೆ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ, ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.